ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನೋಡಿ, ಇದನ್ನು ಮುರುಮುರ ಇಡ್ಲಿ, ಚುರುಮುರ ಇಡ್ಲಿ ಚಟ್ನಿ ಜೊತೆ ತೋರಿಸಿದ್ದೀನಿ. ಈಗ ಅದು ಬಟ್ಲಿಂದ ತೆಗೆದುಬಿಟ್ಟು ನೋಡಿ, ಬಿಸಿ ಬಿಸಿ ಇಡ್ಲಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಇದು ಸ್ಟೀಮ್ ಬರ್ತಾ ಇದೆ ಅಲ್ವಾ, ಅದನ್ನು ನೋಡಿದ್ರೆ ಎಷ್ಟು ಟೆಂಪ್ಟಿಂಗ್ ಅಲ್ವಾ, ತಿನ್ನಬೇಕು ಅಂತ ಅನ್ಸತ್ತಲ್ವಾ. ನೋಡಿ, ಮುಂದೆ ಅದರದ್ದು ಎಕ್ಸ್ಪ್ಲನೇಷನ್ ಅನ್ನು ಹೇಳ್ತೀನಿ. ಹಾಯ್, ಹಲೋ ಫ್ರೆಂಡ್ಸ್. ನೋಡಿ, ಚುರುಮುರೆ ಬಗ್ಗೆ ಇವತ್ತು ಚುರುಮುರೆ ಇದು ಇಡ್ಲಿ ಪ್ರೆಸೆಂಟ್ ಮಾಡೋದ್ರಿಂದ ಚುರುಮುರೆ ಬಗ್ಗೆ ಅದರದ್ದು ಹೆಲ್ತ್ ಬೆನಿಫಿಟ್ಸ್ ಹೇಳ್ತೀನಿ. ನೋಡಿ, ಇದು ಒಂಥರ ಮೀಡಿಯಂ ಚುರುಮುರೆ. ಇದಕ್ಕೆ ಚುರುಮುರೆ ಅಂತಾರೆ, ಕೆಲವರು ಮಂಡಕ್ಕಿ ಅಂತಾರೆ, ಬೆಂಗಳೂರು ಮೈಸೂರು ಕಡೆ ಕಡಲೆಪುರಿ ಅಂತ ಹೇಳ್ತಾರೆ. ಇದರದ್ದು ಹೆಲ್ತ್ ಬೆನಿಫಿಟ್ಸು ತುಂಬ ಇದೆ, ಯಾಕಂದರೆ ಇದರಲ್ಲಿ ನ್ಯೂಟ್ರಿಯೆಂಟ್ಸು ಮತ್ತು ವಿಟಮಿನ್ಸು ತುಂಬ ಇದೆ. ಇದರದ್ದು ಗ್ಲೈಸೆಮಿಕ್ ಇಂಡೆಕ್ಸು ತುಂಬ ಹೈ. ಒಂದು ಕಪ್ಪು ಅಕ್ಕಿ ಅಂದರೆ 4 ಕಪ್ಪು ಈ ಚುರುಮುರೆ ಆಗುತ್ತೆ. ಮತ್ತು ಚುರುಮುರೆ ನಮಗೆ ಜೀರ್ಣ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ, ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ. ಹಾಗೆ ಅದು ನೋಡಿ, ನಮಗೆ ಮಧ್ಯದಲ್ಲಿ ನಮ್ಮ ಊಟದ ಮಧ್ಯದಲ್ಲಿ ನಾವೇನಾದರೂ ಚುರುಮುರೆ ಸ್ವಲ್ಪ ತಿಂದರೆ ನಮಗೆ ಜೀವಕ್ಕೆ ಬೇಕಾಗಿರುವಷ್ಟು ನ್ಯೂಟ್ರಿಷನ್ ಕೊಡುತ್ತೆ, ಬಿ ಪಿಯನ್ನು ರೆಗ್ಯುಲೇಟ್ ಮಾಡ್ತದೆ, ಮತ್ತು ಇದು ಹಾರ್ಟ್ ಫ್ರೆಂಡ್ಲಿ, ಸ್ಕಿನ್ನನ್ನು ಫಳಫಳ ಹೊಳೆಯುವ ಹಾಗೆ ಮಾಡ್ತದೆ. ಮುಂಚೆ ನಮ್ಮ ಅಮ್ಮ ಅವರೆಲ್ಲ ಅಯ್ಯೋ ತಿನ್ನಬೇಡ, ಚುರುಮುರೆ ತಿನ್ನಬೇಡ, ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂತ ಹೇಳ್ತಿದ್ರು. ಈಗ ಏನಪ್ಪ ಅಂತಂದರೆ, ಗೂಗಲ್ ಪ್ರಕಾರ ನಮಗೆ ಗ್ಯಾಸ್ಟ್ರೈಟಿಸ್ ಆದರೆ ಒಂದು 2 ಮುಷ್ಟಿ ಚುರುಮುರೆ ತಿನ್ಬಿಟ್ಟು ಸ್ವಲ್ಪ ನೀರು ಕುಡಿದು 1/2 ಗಂಟೆಯಲ್ಲಿ ನಮ್ಮದು ಗ್ಯಾಸ್ಟ್ರೈಟಿಸ್ ಎಲ್ಲ ರಿಲೀವ್ ಆಗಿಬಿಡುತ್ತೆ. ನೋಡಿ, ಎಷ್ಟೆಲ್ಲ ರಿಸರ್ಚ್ ಆಗಿಬಿಟ್ಟು ಚುರುಮುರೆ ಬಗ್ಗೆ ಎಷ್ಟು ಒಳ್ಳೆತನ ಇದೆ ಅಲ್ವಾ ಚುರುಮುರೆಯಲ್ಲಿ. ಇನ್ನೊಂದೇನಪ್ಪ ಅಂದರೆ, ಚುರುಮುರೆ ನಮಗೆ ಹೊಟ್ಟೆ ಫುಲ್ಲಾಗಿರೋ ಹಾಗೆ ಮಾಡುತ್ತೆ, ತುಂಬ ಹೊತ್ತು ಕಾನ್ಸ್ಟಿಪೇಟ್ ಆಗದೆ ಇರೋ ಹಾಗೆ ನೋಡುತ್ತೆ. ಫೈಬರ್ ತುಂಬ ಇದೆ ಇದರಲ್ಲಿ. ಇಷ್ಟೆಲ್ಲ ಒಳ್ಳೆ ಗುಣಗಳು, ಹೆಲ್ತ್ ಬೆನಿಫಿಟ್ಸು ಚುರುಮುರೆ ಅಥವಾ ಮಂಡಕ್ಕಿ ಅಥವಾ ಕಡಲೆಪುರಿದು ಇದೆ. ಫ್ರೆಂಡ್ಸ್, ನೀವು ಕೇಳ್ಬೋದು, ಇಷ್ಟೆಲ್ಲ ಒಳ್ಳೆತನ ಹೇಳಿದಿರಲ್ಲ, ಒಳ್ಳೆಯದು ಹೆಲ್ತ್ ಬೆನಿಫಿಟ್ಸು, ಜಾಸ್ತಿ ಅಕಸ್ಮಾತ್ ತಿಂದರೆ ಏನಾಗುತ್ತಪ್ಪ ಅಂತ. ಜಾಸ್ತಿ ತಿಂದರೆ ಏನಾಗುತ್ತೆ ಗೊತ್ತಾ, ಇದು ಆ್ಯಕ್ಚುಲಿ ಇದರ ಒಳ್ಳೆತನದಲ್ಲಿ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡಿದರೂ ಕೂಡ ಜಾಸ್ತಿ ತಿಂದರೆ ದಪ್ಪ ಆಗ್ತೀವಿ, ಒಬೇಸ್ ಆಗ್ತೀವಿ, ಮತ್ತು ಡಯಾಬಿಟೀಸ್ ಆಗುತ್ತೆ. ಅಲ್ಲದೆ ಇದ್ದರೆ ಡಯಾಬಿಟಿಕ್ ಪೇಷಂಟ್ಸ್ ಕೂಡ ಇದನ್ನು ಅಡಿಕ್ಯುಯೇಟ್ ಕ್ವಾಂಟಿಟಿ ಅಂದರೆ ಸ್ವಲ್ಪ ನಾರ್ಮಲಾಗಿ ಸ್ವಲ್ಪ ತಿಂದರೆ ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಚುರುಮುರು ಇಡ್ಲಿಗೆ ನೆನಬೇಕು ನೋಡೋಣ. 1 ಕಪ್ಪು ಉಪ್ಪಿಟ್ಟು ರವೆ, 1 ಕಪ್ಪು ಮೊಸರು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1/2 ಟೀಸ್ಪೂನು ಇನೋ ಸಾಲ್ಟು, ಫ್ರೂಟ್ ಸಾಲ್ಟು, ಮತ್ತು 2 ಕಪ್ಪು ಚುರುಮುರೆ ಅಥವಾ ಮುರುಮುರ ಮಂಡಕ್ಕಿ. ಈ ಕಪ್ಪಿಂದ ಎಲ್ಲ ಹಾಕಿದ್ದೀನಿ ನೋಡಿ, 2 ಕಪ್ಪು ಚುರುಮುರೆ ತೋರಿಸ್ತಾ ಇದ್ದೀನಿ. ಇದನ್ನು ಇನ್ನೊಂದು ಬೌಲ್ಗೆ ಹಾಕ್ಕೊಂಡು 2 ಸತಿ ನೀರು ಹಾಕಿ ಚೆನ್ನಾಗಿ ಅದಕ್ಕೆ ತೊಳಿಬೇಕು, ಯಾಕಂದರೆ ಧೂಳು ಗೀಳು ಮಣ್ಣು ಎಲ್ಲ ಇರುತ್ತಲ್ಲ, ಹಾಗಾಗಿ ತೊಳೆಯೋದ್ರಿಂದ ಅದು ನೆಂದಾಗ ಆಗಿಬಿಡತ್ತೆ ಅಷ್ಟೇ ನೋಡಿ. ಅದು ಹೇಗೂ ಸ್ಕ್ವೀಸ್ ಆಗಿ ಬಂದ್ಬಿಡತ್ತಲ್ವಾ, ಹಾಗೆ ನೋಡಿ ಈ ಥರ. ಈಗ ನೆನೆಸಿದ್ದನ್ನು ಪೂರ್ತಿ ಹಿಂಡಿಬಿಟ್ಟು ಮಿಕ್ಸಿ ಬೌಲ್ಗೆ ಹಾಕಿ. ಆಯ್ತಲ್ಲ, ಈಗ ಅದಕ್ಕೆ 1/2 ಕಪ್ ನೀರು ಹಿಡಿಯುತ್ತೆ, ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಬಿ, ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ. ಅದು ಅವಲಕ್ಕಿ ಹೆಂಗುಬ್ಬ ಬರುತ್ತೆ ಹಂಗುಬ್ಬ ಬರುತ್ತೆ. ಈಗ ನೋಡಿ, ಫೈನಾಗಿ ಗ್ರೈಂಡ್ ಮಾಡಿದ್ದು ಎಷ್ಟು ಚೆನ್ನಾಗಾಗಿದೆ. ಥಿಕ್ಕಾಗಬೇಕದು, ದಪ್ಪ ಆಗಬೇಕು, ತೆಳು ಮಾಡಬೇಡಿ. ತೆಳು ಮಾಡಿದರೆ ಆಮೇಲೆ ನಮಗೆ ಇಡ್ಲಿ ತೆಳು ಗಟ್ಟಿ ಆಗಿಬಿಡತ್ತೆ ನೋಡಿ. ಆಯ್ತಲ್ಲ, ಈಗ ಅದು ರುಬ್ಬಿದ್ದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಇಷ್ಟು ಗಟ್ಟಿನೇ ಇರಬೇಕದು. ಅದಕ್ಕಿವಾಗ 1 ಕಪ್ಪು ಮೊಸರು ಹಾಕಿ, ಗಟ್ಟಿ ಮೊಸರು. ಚೆನ್ನಾಗಿ ಮಿಕ್ಸ್ ಮಾಡಿ, ಅದನ್ನು ಕ್ರೀಮ್ ಆಗೇ ಆಗಬೇಕದು, ಕ್ರೀಮು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಎಷ್ಟು ಚೆನ್ನಾಗಾಯ್ತು ನೋಡಿ ಮಿಕ್ಸಿಂಗ್, ಹೌದಾ? 2 ನಿಮಿಷ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ 1 ಕಪ್ಪು ಉಪ್ಪಿಟ್ಟಿನ ರವೆ, ಬಾಂಬೆ ರವೆ ಅಂತಾರಲ್ಲ ಅದು, ಅದು ಹುರಿಯೋದು ಬೇಡ, ಹಾಗೆ ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಚೆನ್ನಾಗೊಂದು ಮಿಕ್ಸ್ ಕೊಡಿ. ಆಯ್ತಲ್ಲ, ಗುಳ್ಳೆಗಳಾಗಬಾರ್ದು, ಗಂಟುಗಳಾಗಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1/2 ಕಪ್ ನೀರು ಹಾಕಬೇಕು, ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಅಡ್ಜಸ್ಟ್ ಮಾಡಿ. ಒಂದೇ ಸತಿ ಸುರಿದ್ಬಿಟ್ರೆ ಗೊತ್ತಾಗೋದಿಲ್ಲ ರವೆ ಎಷ್ಟು ತಗೊಳತ್ತೆ ಅಂತನ್ಬಿಟ್ಟು. ಸೊ 1/2 ಕಪ್ನ ಹಂಚಿ ಹಾಕ್ಕೊಳ್ಳಿ, ಉಳಿದಿದ್ದನ್ನು ಹಾಕ್ಬಿಡಿ. ಈಗ ಹಿಡಿಯತ್ತದು ನೀರು,
ಅಲ್ಲಿಗೆ ಒಂದು ಕಪ್ ರವೆ ಒಂದು ಕಪ್ ಮೊಸರು ಎರಡು ಕಪ್ ಚುರುಮುರೆ ಅರ್ಧ ಕಪ್ ನೀರು ಇವಾಗ ಅರ್ಧ ಕಪ್ ನೀರು ಆವಾಗ ರುಬ್ಬಬೇಕಾದ್ರೆ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅರ್ಧ ಗಂಟೆ ರೆಸ್ಟ್ ಮಾಡಲಿಕ್ಕಿಡಿ ಇವಾಗ ನೋಡಿ ಹೇಗಾಗಿದೆ ಅಂತ ಎಲ್ಲ ಕರೆಕ್ಟಾಗಿ ರವೆ ಎಲ್ಲ ಮೊಸರನ್ನೆಲ್ಲ ಎಳ್ಕೊಂಡು ನೋಡಿ ಎಷ್ಟು ಚೆನ್ನಾಗಾಗ್ಬಿಟ್ಟಿದೆ ಅಲ್ವಾ ಈಗ ಇಷ್ಟು ಸಾಕು ಹೀಗೆ ಇರಲಿ ಅದು ದಪ್ಪಗೆ ಇರಬೇಕು ಅರ್ಧ ಚಮಚ ಫ್ರೆಶ್ ಇನೋ ಸಾಲ್ಟ್ ಹಾಕಿ ಮತ್ತೆ ಅದರ ಮೇಲೆ ಎರಡು ಟೇಬಲ್ ಸ್ಪೂನ್ ಮೆಷರ್ ಮಾಡಿ ನೀರು ಹಾಕಿ ನೋಡಿ ಅದು ಟೇಬಲ್ ಸ್ಪೂನು ಅದರಲ್ಲೇ ಹಾಕ್ತಾ ಇದ್ದೀನಿ ನೋಡಿ ಹೇಗೆ ನೊರೆ ಬರುತ್ತೆ ನಿಮ್ಮದು ಫ್ರೆಶ್ ಆಗಿ ಇನೋ ಸಾಲ್ಟ್ ಇದ್ರೆ ಮಾತ್ರ ಹಾಗೆ ನೊರೆ ಬರುತ್ತೆ ಈಗ ಇಮಿಡಿಯೇಟ್ ಆಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಕುಕ್ ಮಾಡ್ಲಿಕ್ಕೆ ಇಡಬೇಕಾಗತ್ತೆ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸಾಲ್ಟ್ ಹಾಕ್ಬಿಟ್ಟು ಇಡಲೇಬಾರ್ದು ತುಂಬ ಹೊತ್ತು ಒಂದೇ ಸತಿ ಮಿಕ್ಸ್ ಸ್ಟೀಮ್ ಮಾಡ್ಲಿಕ್ಕೆ ಇಡಬೇಕು ಇವಾಗ ನೋಡಿ ಎಲ್ಲದಕ್ಕೂ ತುಂಬಿಸಿದ್ದೀನಿ ಅರ್ಧಕ್ಕಿಂತ ಕಮ್ಮಿನೇ ತುಂಬಿಸಿದ್ದೀನಿ ಅಂದರೆ ದಪ್ಪ ದಪ್ಪ ಇಡ್ಲಿ ನಮಗೆ ಇಷ್ಟ ಇಲ್ಲ ಈಗ ಇದು ನೋಡಿ ಗ್ರೀಸ್ ಮಾಡಿದ್ದು ಬಟ್ಲಲ್ಲಿ ಇಡ್ಲಿ ಹಿಟ್ಟು ಹಾಕ್ತಾ ಇದ್ದೀನಿ ಮಂಡಕ್ಕಿ ಇಡ್ಲಿ ಹಿಟ್ಟು ಅದನ್ನು ಜಸ್ಟ್ ಪ್ಯಾಟ್ ಮಾಡ್ಕೊಳ್ಳಿ ಮತ್ತು ನಾಲ್ಕು ಇಡ್ಲಿ ಆಗಿದೆ ಒಟ್ಟಿಗೆ 10 ಇಡ್ಲಿ ಆಗುತ್ತೆ ಇದು ಈ ಅಳತೆಯಲ್ಲಿ ನಿಮಗೆ ಈಗ ನೋಡಿ ಸ್ಟೀಮರ್ ಕಾದಿದೆ ಮತ್ತೆ ಆಲ್ರೆಡಿ ಇಟ್ಟಿದ್ದೀನಿ ಎರಡು ಉಳಿದಿದ್ದು ಎರಡು ಇಡ್ಲಿನ ಇಡಿ ನಾಲ್ಕು ಇಡ್ಲಿ ಆಯ್ತಲ್ಲ ಮಿಕ್ಕ ಇಡ್ಲಿನ ಇನ್ನೊಂದು ಕಡೆ ಬೇಯಿಸ್ತೀನಿ ನಾನು 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಮತ್ತೆ 5 ನಿಮಿಷ ಸಿಮ್ನಲ್ಲಿ ಬೇಯಿಸ್ಬೇಕಿದು ನೋಡಿ ಇವಾಗ ಆಗಿದೆಯಾ ಅಂತ ಚೆಕ್ ಮಾಡಿ ಕೈಗೆ ಹತ್ತಲ್ಲ ನೋಡಿ ಬೆರಳಿಗೆ ಅಲ್ವಾ ಕಾಣ್ತಾ ಇದೆಯಲ್ಲ ಈಗ ಅದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಡ್ಲಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಒಂದು 5 ನಿಮಿಷ ತಣ್ಣಗಾದ್ಮೇಲೆ ಅದನ್ನು ನೋಡಿ ಕುಕ್ ಆಗಿದೆಯಾ ಅಂತ ನೋಡ್ತಾ ಇದ್ದೀನಿ ನೋಡಿ ತಾಗಲ್ಲ ಹೌದಾ ಈಗ ಅದನ್ನು ಇಡ್ಲಿನ ಲೂಸನ್ ಮಾಡ್ಕೊಳ್ಳಿ ತೆಗೀರಿ ಎಷ್ಟು ಚೆನ್ನಾಗಿ ಆಗಿದ್ದೀರಿ ತುಂಬಾ ಚೆನ್ನಾಗಾಗಿದೆ ಇಡ್ಲಿ ಹಾಗೆ ಹ್ಯಾಂಗ್ ಆಗ್ಬೇಕು ಇಡ್ಲಿ ಯಾವತ್ತು ನೋಡಿ ಸ್ಟೀಮ್ ಬರ್ತಾ ಇದೆ ಎಷ್ಟು ಚೆನ್ನಾಗಾಗಿದೆ ಅಲ್ಲ ರವೆ ಇಡ್ಲಿಗಿಂತ ಚೆನ್ನಾಗಾಗಿದೆ ಅಲ್ವಾ ತಿನ್ಬೇಕು ಅಂತ ಅನ್ಸಲ್ವಾ ತುಂಬ ಸಾಫ್ಟಾಗಿ ತುಂಬ ಫ್ಲಫಿ ಆಗಿದೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಚುರುಮುರೆ ಇಡ್ಲಿ ರೆಸಿಪಿಗೆ ನಿಮ್ಗೊಂದು ಒಂದೆರಡು ಮೂರು ಟಿಪ್ಸ್ ಕೊಡ್ತೀನಿ ಚುರುಮುರೆನ ತೊಳೆದು ಬಿಟ್ಟು ನೀರಿನಲ್ಲಿ ನೆನೆಸ್ತೀವಲ್ಲ ಅದು ಒಂದು 5 ನಿಮಿಷ ಆದರೂ ನೆನೆಸ್ಬೇಕು ಮತ್ತೆ ತೊಳೆದು ಬಿಟ್ಟು ಅದನ್ನ ಮಿಕ್ಸಿಯಲ್ಲಿ ಹಾಕಿ ರುಬ್ಬಬೇಕಾದ್ರೆ ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಫೈನ್ ಆಗಿ ರುಬ್ಬಿ ಒಂದೇ ಸತಿ ನೀರು ಸುರಿದು ಬಿಟ್ರೆ ತೆಳುವಾಗ್ಬಿಡತ್ತೆ ಮತ್ತೆ ಅದು ಕರೆಕ್ಟಾಗಿ ಗ್ರೈಂಡ್ ಆಗಿ ಬರೋದಿಲ್ಲ ಸೆಕೆಂಡ್ ಟಿಪ್ ಏನಪ್ಪಾ ಅಂತಂದ್ರೆ ನೀವು ಇನ್ನೋ ಸಾಲ್ಟ್ ಯೂಸ್ ಮಾಡ್ತಿರಲ್ಲ ಅದನ್ನ ಯಾವತ್ತೂ ಫ್ರೆಶ್ ಆಗಿ ತಗೊಂಡು ಯೂಸ್ ಮಾಡಿ ಫ್ರೆಶ್ ತಗೊಂಡು ಯೂಸ್ ಮಾಡಿದ್ರೆ ಅದರದ್ದು ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಪ್ಲಫಿಂಗು ಮತ್ತೆ ಉಬ್ಬಿ ಬರೋದು ಎಲ್ಲ ಜಾಸ್ತಿ ಇರುತ್ತೆ ಮತ್ತೆ ಮೊಸರು ಇರುತ್ತಲ್ಲ ಅದನ್ನ ಯಾವತ್ತು ಫ್ರೆಶ್ ಆಗಿರೋದು ಗಟ್ಟಿ ಮೊಸರು ಇದು ಹುಳಿ ಇಲ್ಲದೆ ಇರೋದು ಫ್ರೆಶ್ ಮೊಸರನ್ನೇ ಯೂಸ್ ಮಾಡಿ ಹೀಗೆ 3 ಟಿಪ್ಸು ಮತ್ತೆ ಹಿಟ್ಟನ್ನ ತೆಳು ಯಾವತ್ತು ಮಾಡ್ಕೋಬಾರ್ದು ನಾವು ದಪ್ಪನೇ ಇಟ್ಟರೆ ಅದು ಮೊದಲೇ ನೆಂದಿದ್ರಿಂದ ರವೆ ಮೊಸರಲ್ಲಿ ಇಡ್ಲಿ ತುಂಬಾ ಚೆನ್ನಾಗಿ ಫ್ಲಫಿ ಆಗಿ ಬರುತ್ತೆ 3 ಟಿಪ್ಸ್ ಕೊಟ್ಟಿದ್ದೀನಿ